ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ನಾನು ಶ್ರೀ ರವಿಕುಮಾರ್ ಎಚ್ಇ, ಶ್ರೀ ಮಾರುತಿ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಅಣಜಿ ನಾಗವಂದ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲಾ. ಪ್ರೀತಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಪ್ರಥಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಎರಡರಲ್ಲಿ ಮಾನವನ ವಿಕಸನಕ್ಕೆ ಸಂಬಂಧಪಟ್ಟಂತ ಸಂಕ್ಷಿಪ್ತವಾದಂಥ ವಿವರಣೆಯನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಈ ಮಾನವ ಎನ್ನುವಂಥ ಶಬ್ದ ಯಾವ ಭಾಷೆಯಿಂದ ಬಂತು, ಈ ಮನುಷ್ಯ ಎನ್ನುವಂಥ ಜೀವಿ ಯಾವ ರೀತಿ ತನ್ನದೇ ಆದಂಥ ರೀತಿಯಲ್ಲಿ ಬದಲಾವಣೆ ಹೊಂದುತ್ತಾನೆ ಎನ್ನುವಂಥ ವಿಚಾರ ಬಗ್ಗೆ ತಿಳ್ಕೊಂಡ್ವಿ. ಅದರ ಜೊತೆಗೆ ಈ ಭೂಮಿ ಎನ್ನುವಂಥದ್ದು ಯಾವ ರೀತಿ ಉಗಮವಾಯಿತು, ಆ ಭೂಮಿ ಉಗಮಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಿದ್ಧಾಂತಗಳಾಗಿರುವಂಥ ಸ್ಥಿರ ಸಿದ್ಧಾಂತ ಆಗಿರ್ಬೋದು, ಮಿಡಿತ ಸಿದ್ಧಾಂತ ಆಗಿರ್ಬೋದು, ಮಹಾಸ್ಫೋಟ ಸಿದ್ಧಾಂತ ಆಗಿರ್ಬೋದು, ಈ ಸಿದ್ಧಾಂತಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುವುದರ ಮೂಲಕ ಭೂಮಿಯನ್ನು ಸೃಷ್ಟಿ ಮಾಡುತ್ತವೆ ಎನ್ನುವಂಥ ವಿಚಾರ ಬಗ್ಗೆ ತಿಳ್ಕೊಂಡಿದ್ವಿ. ಅದೇ ರೀತಿ ಆ ಭೂಮಿಯ ರಚನೆಯಲ್ಲಿ ಮಹಾಸ್ಫೋಟದ ಸಿದ್ಧಾಂತದ ಮುಖಾಂತರ 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಎನ್ನುವಂಥದ್ದು ಯಾವ ರೀತಿ ಸೃಷ್ಟಿಯಾಯಿತು, ಅದರ ಜೊತೆಗೆ ಆ ಭೂಮಿ ಕಾಲಕ್ಕೆ ತಕ್ಕಂತೆ ಯಾವ ರೀತಿ ಬದಲಾವಣೆ ಆಗುತ್ತದೆ, ಅದೇ ಭೂಮಿ ಎನ್ನುವಂಥದ್ದು ಕ್ರಸ್ಟ್ ಎನ್ನುವಂಥ ರೀತಿಯಲ್ಲಿ ಯಾವ ರೀತಿ ಭೂಮಿಯ ಮೇಲ್ಪದರ್ಭಾಗ ಗಟ್ಟಿಯಾದ ಶಿಲೆಯಾಗಿ ನಿರ್ಮಾಣವಾಗುತ್ತದೆ, ಆ ಭೂಮಿ ಗಟ್ಟಿಯಾದ ಮೇಲೆ ಇಲ್ಲಿ ಆಗುವಂಥ ವ್ಯವಸ್ಥೆ ಅಂದರೆ ಪರಿಸರದಲ್ಲಿ ಆಗುವಂಥ ವಾತಾವರಣದಲ್ಲಿ ಆಗುವಂಥ ಒಂದು ಪರಿಮಾಣಾತ್ಮಕವಾದಂಥ ವಿಷಯವನ್ನು ಸಹಿತ ಅಧ್ಯಯನ ಮಾಡಿಕೊಂಡ್ವಿ. ಈ ಭೂಮಿ ಸೃಷ್ಟಿಯಾದ ಮೇಲೆ ಪ್ರಮುಖವಾಗಿ ಜೀವಿಗಳ ಉಗಮ ಯಾವ ರೀತಿ ಸೃಷ್ಟಿಯಾಯಿತು, ಸುಮಾರು 700 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಅಲ್ಲಿ ಪ್ರಮುಖವಾಗಿ ಅಲ್ಲಿ ಇಂಗಾಲ ಮತ್ತು ಇಂಗಾಲ ಎನ್ನುವಂಥ ರಾಸಾಯನಿಕವಾಗಿರುವಂಥ ಕ್ರಿಯೆಗಳ ಮೂಲಕ ಅಲ್ಲಿ ನೀರಿನ ಮೂಲಕ ಸಸ್ತನಿ, ಸಸ್ತನಿಗಳ ಮೂಲಕ ಪ್ರೋಟೋಜೋವಗಳ ಮೂಲಕ ಅಲ್ಲಿ ಏಕಕೋಶ ಜೀವಿಗಳ ಮೂಲಕ ಬಹುಕೋಶ ಜೀವಿಗಳಾಗಿ ಹೀಗೆ ಪರಿವರ್ತನೆ ಹೊಂತ ಅನೇಕ ಪ್ರಾಣಿ ಸಂಕುಲಕ್ಕೆ ಅದು ಎಡೆ ಮಾಡಿಕೊಟ್ಟಿತು. ಆ ಜೀವಿ ಸೃಷ್ಟಿಯಾದ ಮೇಲೆ ಈ ಭೂಮಿಯ ಮೇಲೆ ಮಾನವ ಎನ್ನುವಂಥ ವ್ಯಕ್ತಿತ್ವ ಹೊಂದುವಂಥ ಮನುಷ್ಯನ ಕೂಡ ಸೃಷ್ಟಿಯಾಗ್ತಾನೆ. ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಶ್ರೇಷ್ಠವಾಗಿರುವಂಥ ಜಟಿಲವಾಗಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ಶಾಸ್ತ್ರಗಳಾಗಿರ್ಬೋದು, ಅಥವಾ ತಳಿ ವಿಜ್ಞಾನಗಳ ಶಾಸ್ತ್ರಗಳಾಗಿರ್ಬೋದು, ಖಗೋಳ ಶಾಸ್ತ್ರಗಳಾಗಿರ್ಬೋದು, ಅಥವಾ ಇತರ ಶಾಸ್ತ್ರಗಳ ಮೂಲಕ ವೈಜ್ಞಾನಿಕವಾಗಿರುವಂಥ ಹಂತದಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವಂಥ ಚಾರ್ಲ್ಸ್ ಡಾರ್ವಿನ್ ಎನ್ನುವಂಥ ವ್ಯಕ್ತಿ ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಎನ್ನುವಂಥ ಕೃತಿಯ ಮೂಲಕ ತನ್ನ ಶ್ರೇಷ್ಠ ಸಿದ್ಧಾಂತಗಳಾಗಿರುವಂತ ನೈಸರ್ಗಿಕ ಆಯ್ಕೆ ಸಿದ್ಧಾಂತದಲ್ಲಿ ಮತ್ತು ಸಬಲರು ಬದುಕುಳಿಯುವಂತ ಸಿದ್ಧಾಂತದಲ್ಲಿ ಈ ಭೂಮಿಯ ರಚನೆ ಬಗ್ಗೆ, ಈ ಮನುಷ್ಯನ ಒಂದು ವಿಷಯ ಬಗ್ಗೆ ಸಂಕ್ಷಿಪ್ತವಾದಂತ ವಿವರಣೆಯನ್ನು ಕೊಟ್ಟಿರುವಂತ ವಿಚಾರವನ್ನ ನಾವೆಲ್ಲರೂ ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಈಗ ಪ್ರಸ್ತುತವಾಗಿರುವಂತ ತರಗತಿಯಲ್ಲಿ ಅದರ ಮುಂದುವರಿದಂತ ಭಾಗ ವಿದ್ಯಾರ್ಥಿಗಳೇ, ಆ ಮುಂದುವರಿದಂಥ ಭಾಗದಲ್ಲಿ ನಮಗೆ ಮನುಷ್ಯ ಎನ್ನುವಂಥ ಜೀವಿ ಈ ಭೂಮಿಯ ಮೇಲೆ ಯಾವ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಹೊಂದಲಿಕ್ಕೆ ಪ್ರಯತ್ನ ಪಡ್ತಾನೆ, ಆ ಮನುಷ್ಯ ತನ್ನದೇ ಆದಂಥ ಆಕೃತಿಯನ್ನು ಪಡಲಿಕ್ಕೆ ಯಾವ್ಯಾವ ಅಂಶಗಳು ಕಾರಣವಾಯಿತು, ಆ ಮನುಷ್ಯ ತನ್ನದೇ ಆದಂಥ ದೈನಂದಿನವಾದಂಥ ದಿನಗಳಲ್ಲಿ ತನ್ನನ್ನು ತಾನು ಈ ಜಗತ್ತಿಗೆ ತೋರ್ಪಡಿಸ್ಲಿಕ್ಕೆ ಯಾವ್ಯಾವ ಅಂಶಗಳನ್ನು ತನ್ನಲ್ಲಿ ತಾನು ಅಳವಡಿಸಿಕೊಳ್ಳುತ್ತಾನೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಮಾನವ ವಿಕಸನದ ಪ್ರಮುಖ ಅಂಶಗಳಲ್ಲಿ ನೋಡಿ, ಮನುಷ್ಯ ಎನ್ನುವಂಥ ಜೀವಿ ಮಾನವನಾಗಿ ಪರಿವರ್ತನೆ ಹೊಂದಬೇಕಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸುತ್ತದೆ, ವಿಶೇಷವಾಗಿ ಮನುಷ್ಯ ಎನ್ನುವಂಥ ವ್ಯಕ್ತಿ, ಮಾನವ ಎನ್ನುವಂಥ ವ್ಯಕ್ತಿ ಜಗತ್ತಿನಲ್ಲಿ ಬದಲಾವಣೆನ ಹೊಂದಲಿಕ್ಕೆ ಮೂಲ ಕಾರಣ ವಾಯುಗುಣದ ಬದಲಾವಣೆ ಎನ್ನುವಂಥ ಅಂಶವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಮಾನವ ಎನ್ನುವಂಥ ವ್ಯಕ್ತಿ ಜಗತ್ತಿನಲ್ಲಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಲಿಕ್ಕೆ ಮಿದುಳಿನ ಗಾತ್ರದ ವೃದ್ಧಿಯಿಂದ ಮನುಷ್ಯ ಬದಲಾವಣೆಯಾಗಿದ್ದಾನೆ ಎನ್ನುವಂಥ ವಿಚಾರವನ್ನು ನಾವು ನೋಡಬೇಕಾಗುತ್ತದೆ. ಅದೇ ಮಾನವ ಎನ್ನುವಂಥ ವ್ಯಕ್ತಿ ತನ್ನದೇ ಆದಂಥ ರೀತಿಯಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಅಂದರೆ ಆಹಾರ ಮತ್ತು ಆಶ್ರಯ ತಾಣದಲ್ಲಿ ಯಾವ್ಯಾವ ಪರಿಕಲ್ಪನೆಯನ್ನು, ಯಾವ್ಯಾವ ವ್ಯವಸ್ಥೆಯನ್ನು, ಯಾವ್ಯಾವ ಒಂದು ನಿಯಮವನ್ನು ಅಳವಡಿಸಿಕೊಂಡಿದ್ದೆ ಎನ್ನುವಂಥ ವಿಚಾರವನ್ನು ನಮಗೆ ಈ ಒಂದು ಅಧ್ಯಾಯದಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ಅದೇ ಮನುಷ್ಯ ಎನ್ನುವಂಥ ಜೀವಿ, ಮಾನವ ಎನ್ನುವಂಥ ಜೀವಿ ವಿಶೇಷವಾಗಿ ಅಲ್ಲಿ ದ್ವೀಪಾದ ಚಲನೆಯ ಪ್ರಕ್ರಿಯೆಯನ್ನು ಆರಂಭಿಸ್ತಾನೆ. ಆ ದ್ವೀಪಾದ ಚಲನೆ ಪ್ರಕ್ರಿಯೆ ಆರಂಭಿಸಲಿಕ್ಕೆ ಪ್ರಮುಖವಾಗಿರುವಂತಹ ಈ ವಿಕಸನವು ಸಹಿತ ಒಂದು ಕಾರಣವಾಗಿರುತ್ತದೆ. ಆ ದ್ವೀಪಾದ ಚಲನೆಯ ಪ್ರಕ್ರಿಯೆ ಜೊತೆಗೆ ವಿಶೇಷವಾಗಿ ಆತ ಉಪಕರಣಗಳನ್ನು ಸಹಿತ ಬಳಕೆ ಮಾಡಿಕೊಳ್ತಾನೆ. ಉಪಕರಣಗಳ ಬಳಕೆ ಮುಖಾಂತರ ಕಾಲಾನುನಂತರ ಆ ಮನುಷ್ಯ ಎನ್ನುವಂಥ ಜೀವಿ
ಭಾಷೆಯನ್ನು ಸಹಿತ ಅಳವಡಿಸಿಕೊಳ್ತಾನೆ. ಆ ಮನುಷ್ಯ ತನ್ನ ಬೌದ್ಧಿಕವಾಗಿರುವಂಥ ವ್ಯವಸ್ಥೆಯನ್ನು ಕಂಡುಕೊಂಡಾಗ, ಭಾಷೆಯನ್ನು ತಿಳಿದುಕೊಂಡಾಗ, ಭಾಷೆಯ ಪರಿಕಲ್ಪನೆಯನ್ನು ಆತ ತನ್ನಲ್ಲಿ ತಾನು ಹಿಡಿದಿಟ್ಟುಕೊಂಡಾಗ, ವಿಶೇಷವಾಗಿ ಅದೇ ಮನುಷ್ಯ ಎನ್ನುವಂಥ ವ್ಯಕ್ತಿ ಪಶುಪಾಲನೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಡ್ತಾನೆ. ನೋಡಿ, ಯಾವಾಗ ಮನುಷ್ಯ ಭಾಷೆ ಮುಖಾಂತರ ಪಶುಪಾಲನೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಡ್ತಾನೋ, ಅದೇ ವ್ಯಕ್ತಿ ತನ್ನದೇ ಆದಂಥ ಒಂದು ನೈಜವಾದಂಥ ಕೆತ್ತನೆಗಳ ಮೂಲಕ ಕಲೆಯನ್ನು ಅಳವಡಿಸಿಕೊಳ್ತಾನೆ. ಹೀಗೆ ಆ ವ್ಯಕ್ತಿ ಕಲೆಯನ್ನು ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ಮನುಷ್ಯ ಎನ್ನುವಂಥ ಜೀವಿ ಇದೇ ಕ್ಷೇತ್ರದಲ್ಲಿ, ಇದೇ ಸ್ಥಳದಲ್ಲಿ, ಇದೇ ಖಂಡದಲ್ಲಿ ತನ್ನ ವಾಸ್ತವನ್ನು ಕಂಡುಕೊಂಡಿದ್ದೆನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಉಗಮದ ಸ್ಥಳದ ಬಗ್ಗೆ ಪ್ರಮುಖವಾಗಿರುವಂಥ ಸ್ಥಳಾಂತರ ಸಿದ್ಧಾಂತವಾಗಿರ್ಬೋದು, ಪ್ರಾದೇಶಿಕ ಮುಂದುವರಿದ ಸಿದ್ಧಾಂತವಾಗಿರ್ಬೋದು, ಈ ಎರಡೂ ಸಿದ್ಧಾಂತದಲ್ಲಿ ಮಾನವ ತನ್ನ ನೈಜತೆಯನ್ನು ಕಂಡುಕೊಂಡಂಥ ಅಂಶ ನೋಡ್ತೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮಾನವ ವಿಕಸನದ ಮೇಲೆ ಪ್ರಮುಖವಾಗಿರುವಂತಹ ಅಂಶಗಳಲ್ಲಿ ವಾಯುಗುಣದ ಬದಲಾವಣೆಯಿಂದ ಮಾನವ ಯಾವ ರೀತಿ ಪರಿವರ್ತನೆ ಆಗ್ತಾನೆ? ವಿಶೇಷವಾಗಿ ಈಗಾಗಲೇ ಭೂಮಿ ಎನ್ನುವಂಥದ್ದು ತನ್ನದೇ ಆದಂತಹ ಆಕೃತಿಯನ್ನು ಅಳವಡಿಸಿಕೊಂಡಿತ್ತು. ಆಕೃತಿಯನ್ನು ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಉರಿಯುವ ಒಂದು ಗೋಳಾಕೃತಿಯಲ್ಲಿರುವಂತಹ ಬೆಂಕಿಯುಂಡಿ ರೂಪದಲ್ಲಿದ್ದಂಥ ಅತ್ಯಂತ ತಾಪಮಾನದಂತಿರುವಂತಹ ಆ ಒಂದು ಭೂಮಿಯ ಮೇಲೆ ತನ್ನದೇ ಆದಂಥ ವಾಯುಗುಣ ಮತ್ತು ವಾತಾವರಣ ಎನ್ನುವಂಥದ್ದು ಒಂದು ತಂಪಾವಿಕೆಯ ಅಂದ್ರೆ ಒಂದು ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಆರಂಭಿಸಿದಾಗ, ನೋಡಿ, ಅತ್ಯಂತ ತಾಪಮಾನದಿಂದ ಕೂಡಿದ್ದಂಥ ಭೂಮಿಗೆ ಅಲ್ಲಿ ಹವಾಗುಣ ಮತ್ತು ವಾತಾವರಣ ಎನ್ನುವಂಥದ್ದು ಆ ಭೂಮಂಡಲವನ್ನು ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಕೈಗೊಳ್ಳಲಿಕ್ಕೆ ಅಲ್ಲಿ ಪ್ರಯತ್ನ ಪಡುತ್ತದೆ. ಅತಿ ಹೆಚ್ಚು ಶಾಖಮಾನದಿಂದ ಕೂಡಿದಂಥ ಭೂಮಿ ಸ್ವಲ್ಪ ಪ್ರಮಾಣದಲ್ಲಿ ಅದು ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಕೈಗೊಂಡಾಗ ಆ ಭೂಮಿ ಏನಾಗುತ್ತದೆ, ತನ್ನದೇ ಆದಂಥ ರೀತಿಯಲ್ಲಿ ಹಿಮಾಚ್ಛಾದ್ರಿತಗೊಂಡು, ನೋಡಿ, ಹಿಮಾಚ್ಛಾದ್ರಿತಗೊಂಡು ಗಟ್ಟಿಯಾದಂಥ ಭೂ ವ್ಯವಸ್ಥೆಯನ್ನು ಕೈಗೊಂಡಾಗ ಆ ಭೂಮಿಯ ಮೇಲೆ ಅನೇಕ ರೀತಿಯ ಮರಳುಗಾಲು ಅಥವಾ ಹುಲ್ಲುಗಾವಲು ಪ್ರದೇಶಗಳಾಗಿರ್ಬೋದು, ಭೂಪ್ರದೇಶಗಳಾಗಿರ್ಬೋದು ಅಥವಾ ಇತರೆ ಮರಳುಗಾಡು ಪ್ರದೇಶಗಳಾಗಿರ್ಬೋದು ಸೃಷ್ಟಿಯಾಗುವಂಥ ಪರಿಕಲ್ಪನೆಯಾಯಿತು. ಯಾವಾಗ ಭೂಮಿ ಏನುವಂಥದ್ದು ಹಿಮಾಚ್ಛಾದ್ರಿತಗೊಂಡು ಅಂದ್ರೆ ವಾತಾವರಣ ಮತ್ತು ಹವಾಗುಣದ ಶಾಖದಿಂದ ಭೂಮಿ ತಂಪಾಗುವಿಕೆಯ ಪ್ರಕ್ರಿಯೆಯನ್ನು ಆರಂಭಿಸಿ ಅದು ಹಿಮಾಚ್ಛಾದ್ರಿತಗೊಂಡು ಗಟ್ಟಿಯಾದಂಥ ವ್ಯವಸ್ಥೆಯನ್ನು ಕಂಡಾಗ ಅಲ್ಲಿ ಹುಲ್ಲುಗಾವಲು ಪ್ರದೇಶಗಳು ಸೃಷ್ಟಿಯಾಗುತ್ತದೆ, ಮರಳುಗಾಡು ಪ್ರದೇಶಗಳು ಸೃಷ್ಟಿಯಾಗುತ್ತದೆ, ಇತರ ಪ್ರದೇಶಗಳು ಸೃಷ್ಟಿಯಾಗುತ್ತದೆ. ಆ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಆ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ಆಹಾರಕ್ಕಾಗಿ ಪೈಪೋಟಿ ಸೃಷ್ಟಿಯಾಯಿತು. ನೋಡಿ, ಪ್ರಾಣಿ ಪ್ರಾಣಿಗಳ ಮಧ್ಯೆ, ಜೀವಿ ಜೀವಿಗಳ ಮಧ್ಯೆ ಆಹಾರಕ್ಕಾಗಿ ಪೈಪೋಟಿ ಉಂಟಾಯಿತು. ಯಾವಾಗ ಒಂದು ಸಮೃದ್ಧವಾದಂಥ ಮರಳುಗಾಡು ಪ್ರದೇಶ, ವಿಶೇಷವಾಗಿ ಹುಲ್ಲುಗಾವಲು ಪ್ರದೇಶ, ಇತರ ಪ್ರದೇಶಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಪ್ರಾಣಿಗಳು ತಮ್ಮ ತಮ್ಮಲ್ಲಿ ಆಹಾರಕ್ಕಾಗಿ ಪೈಪೋಟಿ ಉಂಟಾಯಿತು. ಅಂದ್ರೆ ಅಲ್ಲಿ ಬೃಹತ್ತಾದಂಥ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಆಹಾರವನ್ನು ಪೂರೈಸಿಕೊಳ್ಳುವಲ್ಲಿ ಪ್ರಬಲ ಪ್ರಾಣಿಗಳು ಮತ್ತು ಇತರೆ ದುರ್ಬಲ ಪ್ರಾಣಿಗಳು ಅಥವಾ ಇತರ ಪ್ರಾಣಿಗಳ ಮಧ್ಯೆ ನಿರಂತರವಾದಂಥ ಪೈಪೋಟಿಯಾದಂಥ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಈ ಮನುಷ್ಯ ಎನ್ನುವಂಥ ವ್ಯಕ್ತಿ, ಮಾನವ ಎನ್ನುವಂಥ ವ್ಯಕ್ತಿ ವಾಯುಗುಣದ ಬದಲಾವಣೆಯಿಂದ ವಿಶೇಷವಾಗಿ ಇಲ್ಲಿ ಪ್ರಬಲ ಪ್ರಾಣಿಗಳನ್ನು ಕೊಂದು ತಾನು ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಜೀವನವನ್ನು ಸೃಷ್ಟಿ ಮಾಡಲಿಕ್ಕೆ ಉಂಟಾದ. ಅವನಿಗೆ ಬುದ್ಧಿ ಬಂತು, ನಾನು ಇಲ್ಲಿ ಜೀವಿಸಬೇಕಾದ್ರೆ, ಈ ಜಗತ್ತಿನಲ್ಲಿ ತನ್ನನ್ನು ತಾನು ಒಂದು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ನಾನು ಬೇರೆ ಜೀವಿಯನ್ನ ಕೊಂದು ನಾನು ಉಳ್ಕೋಬೇಕಾಗುತ್ತದೆ, ವಿಶೇಷವಾಗಿ ಪ್ರಬಲವಾಗಿರುವಂತಹ ಪ್ರಭೇದಗಳನ್ನ ಕೊಲ್ಲಬೇಕಾಗುತ್ತದೆ. ಅವುಗಳನ್ನು ಮಟ್ಟ ಹಾಕಿದಾಗ ಮಾತ್ರ, ಅವುಗಳನ್ನು ಸಂರಕ್ಷಣೆ ಮಾಡಿದಾಗ ಮಾತ್ರ ನನ್ನ ಸಂತತಿಯನ್ನ ನಾನು ಉಳಿದುಕೊಳ್ಳಲಿಕ್ಕೆ ಇಲ್ಲಿ ಅವಕಾಶವಾಗುತ್ತೆ ಎನ್ನುವಂಥ ವಿಚಾರ ಈ ಮನುಷ್ಯ ಎನ್ನುವಂಥ ಜೀವಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಾಯುಗುಣದ ಬದಲಾವಣೆಯಿಂದ ಆತನಿಗೆ ಪರಿಕಲ್ಪನೆ ಬಂತು. ವಿಶೇಷವಾಗಿ ಆಗಿನ ಅಂದ್ರೆ ಅಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟಂತೆ, ಶೀತಯುಗಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಪ್ರಾಣಿಗಳು ಬದುಕುಳಿದರೆ ಇತರ ಪ್ರಾಣಿಗಳ ಶೀತ ವಲಯದಿಂದ ಸಾವನ್ನು ಹೊಂದಿರುವಂಥ ಪ್ರವೃತ್ತಿಯನ್ನು ಕಂಡುಕೋತೇವೆ. ಈ ರೀತಿಯಾಗಿ ಮನುಷ್ಯ ಎನ್ನುವಂಥ ಜೀವಿ ಕೂಡ ಈ ವಾಯುಗುಣದ ಬದಲಾವಣೆಯಿಂದ, ವಾಯುಗುಣದ ಹೊಂದಿಕೆಯಿಂದ, ವಾಯುಗುಣದಲ್ಲಿ ಆಹಾರ ಪೈಪೋಟಿಯಿಂದ ಆತನು ಕೂಡ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಅಂಶ ಕಾರಣವಾಯಿತು.
ಇಂದಿನ ವಿಶೇಷವಾಗಿ ಎರಡನೇ ಅಂಶ ಮಿದುಳಿನ ಗಾತ್ರದಲ್ಲಿ ವೃದ್ಧಿ. ನೋಡಿ, ಈ ಮನುಷ್ಯನವಂತ ವ್ಯಕ್ತಿ ಭೂಮಂಡಲದ ಮೇಲೆ ಬಂದ ತಕ್ಷಣ ಪ್ರಬಲವಾಗಿರುವಂತಹ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ನಿಂತ ಬೃಹತ್ತಾದಂಥ ಪ್ರಾಣಿಗಳ ಪ್ರಭೇದಗಳನ್ನು ಎದುರಿಸುವಂತ ಶಕ್ತಿ ಆತನಿಗೆ ಬೇಕಾಗಿತ್ತು. ನೋಡಿ, ಆತ ಈ ಭೂಮಂಡಲದ ಮೇಲೆ ಉಳ್ಕೊಳ್ಬೇಕಾದ್ರೆ, ಈ ಜಗತ್ತಿನಲ್ಲಿ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಬೇಕಾದ್ರೆ ಪ್ರಬಲವಾಗಿರುವಂತ ಪ್ರಾಣಿಗಳನ್ನು ಖಂಡಿಸಿ ಅವುಗಳನ್ನು ಎದುರಿಸುವಂತ ಶಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಆ ಮನುಷ್ಯನಿಗೆ ಮಿದುಳು ಅವಶ್ಯಕತೆ ಇತ್ತು. ನೋಡಿ, ಈ ಮಿದುಳು ಎನ್ನುವಂಥದ್ದು ತನ್ನದೇ ಆದಂತಹ ಆಕೃತಿನ ಹೋಲುತ್ತದೆ. ವಿಶೇಷವಾಗಿ ನಾವು ವೈಜ್ಞಾನಿಕವಾಗಿರುವಂತಹ ತಳಹದಿಯಲ್ಲಿ ತೀರ್ಕೊಂಡಾಗ ಚಿಂಪಾಂಜಿ ಮತ್ತು ಗೋರಿಲ್ಲಗಳ ಮೆದುಳಿಗಿಂತ ದುಪ್ಪಟವಾದಂತ ಮೆದುಳು ಎಂದರೆ ಮನುಷ್ಯನ ಮೆದುಳು ಅಂತ ಹೇಳ್ಕೋಬಹುದು. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಚಿಂಪಾಂಜಿ ಮತ್ತು ಗೋರಿಲ್ಲಗಳ ಮೆದುಳಿಗಿನ ಒಂದು ಗಾತ್ರಕ್ಕಿಂತ ದುಪ್ಪಟವಾದಂತ ಬೃಹತ್ತಾದಂತ ಗಾತ್ರದ ಮೆದುಳು ಎಂದರೆ ಅದು ಮನುಷ್ಯನ ಮೆದುಳಿನ ಗಾತ್ರ. ಅಂದ್ರೆ 1400 ಸಿಸಿ ಕ್ಯಾಲೋರಿ ಇರುತ್ತೆ ಮನುಷ್ಯನ ಮೆದುಳು. ಹೀಗೆ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಸಾರ್ ನಾನ್ ರಂಗ ಸಾರ್, ಅವನು ಬಸವ ಸರ್, ನನ್ನ ತಲೆ ಸಣ್ಣದಿದೆ ಸರ್, ಅವನ ತಲೆ ದೊಡ್ಡದಿದೆ ಸರ್, ಹಾಗಾದ್ರೆ ಅವನ ಮೆದುಳಿನ ಗಾತ್ರ ಎಷ್ಟಿರುತ್ತೆ, ನನ್ನ ಮೆದುಳಿನ ಗಾತ್ರ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಆಗ ವಿದ್ಯಾರ್ಥಿ ಹೇಳಬೇಕಾಗುತ್ತದೆ, ವಿದ್ಯಾರ್ಥಿಗಳೇ, ನಿನ್ನ ಮೆದುಳಿನ ಗಾತ್ರವು ಕೂಡ ಅಷ್ಟೇ ಇರುತ್ತದೆ, ಅವನ ಮೆದುಳಿನ ಗಾತ್ರ ಕೂಡ ಅಷ್ಟೇ ಇರುತ್ತದೆ, ಆದರೆ ತಲೆ ಬುರುಡೆಗಳು ಮಾತ್ರ ದೊಡ್ಡದಾಗಿದೆ ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ಮೆದುಳು ಕೂಡ ದೊಡ್ಡದಾಗಿರುವುದಿಲ್ಲ. ಯಾವುದೇ ವ್ಯಕ್ತಿಯಾದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಮೆದುಳಿನ ಗಾತ್ರ ಎನ್ನುವಂಥದ್ದು ಇಲ್ಲಿ 1400 ಸಿಸಿ ಕ್ಯಾಲೋರಿ ಮಾತ್ರ ಇರುತ್ತದೆ. ಅದನ್ನು ಬಳಸಿಕೊಳ್ಳುವಂಥ ಶಕ್ತಿ, ಅದನ್ನು ತನ್ನದೇ ಆದಂಥ ರೀತಿಯಲ್ಲಿ ಉಳಿಸಿಕೊಳ್ಳುವಂಥ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿರುತ್ತದೆ. ಹಾಗಾಗಿ ಯಾವಾಗ ಮೆದುಳಿನ ಗಾತ್ರ ಎನ್ನುವಂಥದ್ದು ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಪ್ರಯತ್ನ ಪಡ್ತೋ, ಆಗ ಮನುಷ್ಯನವಂಥ ಜೀವಿ ಏನು ಮಾಡ್ತಾನೆ, ನೇರವಾದ ಅಂಗವಿನ್ಯಾಸನ ಹೊಂದಿಕೊಳ್ಳಲಿಕ್ಕೆ ಬುದ್ಧಿಶಕ್ತಿಯನ್ನು ಬಳಸ್ಕೊಳ್ತಾನೆ. ವಿದ್ಯಾರ್ಥಿಗಳೇ, ನೇರವಾದ ಅಂಗವಿನ್ಯಾಸವನ್ನು ಬಳಸಿಕೊಳ್ಳಲಿಕ್ಕೆ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ತಾನೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲನವಲನವನ್ನ ಮಾಡಲಿಕ್ಕೆ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೋತಾನೆ. ಬೇಟೆಯಾಡಲಿಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೋತಾನೆ. ವಿಶೇಷವಾಗಿ ಉಪಕರಣಗಳನ್ನು ತಯಾರಿಸಲಿಕ್ಕೆ ಬುದ್ಧಿಶಕ್ತಿ ಉಪಯೋಗಿಸ್ಕೋತಾನೆ. ಏಕೆಂದ್ರೆ ಆ ಬುದ್ಧಿಶಕ್ತಿ ಇರುವುದರಿಂದ ಆ ಮನುಷ್ಯ ತನ್ನ ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ತನ್ನ ಜೀವನವನ್ನು ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತದೆ. ಉದಾಹರಣೆ ಅಂದ್ರೆ, ಒಬ್ಬ ಮನುಷ್ಯನಿಗೆ ಮೆದುಳು ಇಲ್ಲ ಅಂದ್ರೆ ಆತ ಸತ್ತ ಶವಕ್ಕೆ ಸಮಾನನಾಗಿರ್ತಾನೆ. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಆ ಮನುಷ್ಯನಿಗೆ ಮೆದುಳೇ ಇಲ್ಲ ಅಂದ್ರೆ ಆತನ ಜೀವನವೇ ಬರಡಾಗಿರ್ತದೆ. ನೋಡಿ, ನಾವು ಸಾಮಾನ್ಯವಾಗಿ ಒಂದು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಾವು ತಕ್ಷಣ ಕಾಲನ್ನು ಎಡವಿ ಬಿಡ್ತೇವೆ. ಆ ಕಾಲು ಎಡವಿದ ತಕ್ಷಣ ಅದೇನ್ ಮಾಡ್ತದೆ, ನೇರವಾಗಿ ನಮ್ಮ ಮೆದುಳಿಗೆ ತಿಳಿಸುತ್ತೆ, ನೋಡು 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 ನೋಡು, ಕಾಲನ್ನು ಎಡವಿ ಬಿಟ್ಟಿದ್ಯ ನೀನು, ನಿನ್ನ ಕಾಲಲ್ಲಿ ರಕ್ತ ಬರ್ತಾ ಇದೆ, ಆ ಕಲ್ಲು ನಿನಗೆ ಚುಚ್ಚಿದೆ, ಆ ಮುಳ್ಳು ನಿನಗೆ ಚುಚ್ಚಿದೆ. ಆ ಪರಿಕಲ್ಪನೆಯನ್ನು ಕೊಡುವಂಥದ್ದೇ ನಮಗೆ ಮೆದುಳು. ಆ ಪರಿಕಲ್ಪನೆಯನ್ನು ಯಾವ ವ್ಯಕ್ತಿಗೆ ಸೃಷ್ಟಿಯಾಗುತ್ತದೆಯೋ, ಆ ವ್ಯಕ್ತಿಗೆ ಅದು ಆ ಪರಿಕಲ್ಪನೆ ಜ್ಞಾನ ಸೃಷ್ಟಿಯಾಗುತ್ತದೆಯೋ ಅವನ ಮೆದುಳು ಚೆನ್ನಾಗಿದೆ ಎಂದರ್ಥ. ಅದೇ ವ್ಯಕ್ತಿ ಹೋಗುವಂತ ಸಂದರ್ಭದಲ್ಲಿ ಕಲ್ಲನ್ನು ಇಡ್ತಾ ಇರ್ತಾನೆ, ಮುಳ್ಳನ್ನು ಚುಚ್ಕೋತಾ ಇರ್ತಾನೆ, ಕತ್ತಿಲಿ ಹೊಡ್ಕೊಂಡಿರ್ತಾ ಇರ್ತಾನೆ, ಆದ್ರೆ ಆ ಮನುಷ್ಯನಿಗೆ ಅದರ ಪರಿಜ್ಞಾನ ಇರುವುದಿಲ್ಲ. ಅಂದ್ರೆ ಆ ಮೆದುಳಿನ ವ್ಯವಸ್ಥೆ ಅದು ಕೆಲಸ ಮಾಡ್ತಾ ಇಲ್ಲ ಅಂತ ಲೆಕ್ಕ ಅದು. ನೋಡಿ, ಯಾವ ವ್ಯಕ್ತಿ ಚೆನ್ನಾಗಿದನೋ ಆ ವ್ಯಕ್ತಿಯ ಮೆದುಳು ಚೆನ್ನಾಗಿ ನಡೀತಾ ಇದೆ. ಯಾವ ವ್ಯಕ್ತಿಯ ಇತರೆ ವ್ಯಕ್ತಿ ತರ ರೀತಿಯಲ್ಲಿ ಇರ್ತಾನೋ ಆ ವ್ಯಕ್ತಿಯ ಮೆದುಳು ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏರುಪೇರು ಆಗ್ತಾ ಇರ್ತೇನೆ ಅನ್ನುವಂಥ ವಿಚಾರವನ್ನ ನಾವು ಈ ಮೆದುಳಿನ ಗಾತ್ರದಲ್ಲಿ ನೋಡ್ಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ಮನುಷ್ಯನಿಗೆ ಮೆದುಳು ಎನ್ನುವುದು ಆತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ, ನೇರವಾದಂತ ಅಂಗವಿನ್ಯಾಸವನ್ನು ಕೈಗೊಳ್ಳಲಿಕ್ಕೆ, ಬೇಟೆಯಾಡಲಿಕ್ಕೆ, ಉಪಕರಣಗಳಂತ ಕಂಡಿಡಲಿಕ್ಕೆ, ವಿಶೇಷವಾಗಿ ಬೆಂಕಿಯ ಉಪಯೋಗವನ್ನು ಸಹಿತ ಆತ ಅಲ್ಲಿ ಕಂಡಿಡಲಿಕ್ಕೆ ಈ ಮೆದುಳು ಎನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸುತ್ತದೆ ವಿದ್ಯಾರ್ಥಿಗಳೇ. ಇನ್ನು ವಿಶೇಷವಾಗಿ ಆಹಾರ ಮತ್ತು ಆಶ್ರಯ ತಾಣಗಳು. ನೋಡಿ ವಿದ್ಯಾರ್ಥಿಗಳೇ, ನಾವು ನೇರವಾಗಿ ಮನುಷ್ಯರಾಗಿಲ್ಲ, ಈ ಮನುಷ್ಯನವಂತ ಜೀವಿ ಬರೋದಕ್ಕಿಂತ ಮುಂಚೆ ಅನೇಕ ರೀತಿಯ ಪ್ರಭೇದ ಜೀವಿಗಳಾಗಿ ಸೃಷ್ಟಿಯಾಗಿದ್ದಾರೆ. ನೋಡಿ, ಅನೇಕ ರೀತಿಯ ಪ್ರಭೇದ ಜೀವಿಗಳಾಗಿ ಸೃಷ್ಟಿಯಾಗುವಂತ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಓಮಿನಾಯ್ಡ್ ಎನ್ನುವಂತ ಮನುಷ್ಯಾಕೃತಿ ಒಲ್ಲುವಂತ ಜೀವಿ ಇವ ಒಬ್ಬ ವ್ಯಕ್ತಿ, ಓಮಿನೀಡ್ ಎನ್ನುವಂತ ಒಬ್ಬ ಪ್ರಬಲ ವ್ಯಕ್ತಿ ಇವನು ಕೂಡ ಎರಡನೇ ವ್ಯಕ್ತಿ,
ಓಮಿನಿ ಪ್ರಬಲ ವ್ಯಕ್ತಿ, ಇವನು ಕೂಡ ಮೂರನೇ ವ್ಯಕ್ತಿ. ಈ ಮೂರು ಆಕೃತಿಗಳು ಕೂಡ ಮನುಷ್ಯನ ಆಕೃತಿಯಲ್ಲಿತ್ತು. ನಮಗೆ ಇವಾಗ ನೇರವಾದಂತ ಎರಡು ಕೈ ಇದೆ, ತಲೆ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಎಲ್ಲಾ ಅಂಗಾಂಗಗಳಿಗೆ ಸಂಬಂಧಪಟ್ಟಂತ ಸಂಕ್ಷಿಪ್ತವಾದಂತ ದೇಹದ ರಚನೆ ನಮಗಿದೆ. ಆದರೆ ವಿದ್ಯಾರ್ಥಿಗಳೇ, ಈ ಮನುಷ್ಯನವಂತ ಜೀವಿತನ ಆಕೃತಿಯನ್ನು ಹೋಲ್ಬೇಕಾದ್ರೆ, ಮನುಷ್ಯನ ಪರಿಕಲ್ಪನೆಯನ್ನು ತಿಳ್ಕೊಳ್ಬೇಕಾದ್ರೆ, ಹಿಂದೆ ಮನುಷ್ಯ ಆವೃತ್ತಿಯಾಗಿದ್ದ ಅಂದ್ರೆ ಭೂಮಿ ರಚನೆಯಾದಂತ ಸಂದರ್ಭದಲ್ಲಿ ಮನುಷ್ಯನ ಆಕೃತಿ ಹೇಗಿತ್ತು ಎನ್ನುವಂತ ವಿಚಾರ ತೆಗೆದುಕೊಂಡಾಗ ನಮಗೆ ಅವರ ಆಹಾರ ಮತ್ತು ಆಶ್ರಯ ತಾಣಗಳ ಪರಿಕಲ್ಪನೆಯಲ್ಲಿ ಓಮಿನಾಯ್ಡ್ಗಳಾಗಿ ಜೀವನ ನಡೆಸ್ತಾ ಇದ್ರು, ಓಮಿನೀಡ್ಗಳಾಗಿ ಜೀವನ ನಡೆಸ್ತಾ ಇದ್ರು, ಓಮಿನೀನ್ಗಳಾಗಿ ಜೀವನ ನಡೆಸ್ತಾ ಇದ್ರು. ವಿಶೇಷವಾಗಿ ಈ ಓಮಿನಾಯ್ಡ್ಗಳು ಎಲ್ಲಿ ವಾಸವಾಗ್ತಾ ಇತ್ತು ನೋಡಿ. ಈ ಓಮಿನಾಯ್ಡ್ಗಳು ಏನುವಂಥದ್ದು, ಮರದ ರಂಬೆ ಕೊಂಬೆಗಳಲ್ಲಿ ಜ್ಯೋತಿ ಬಿತ್ಕೊಂಡು ಜೀವನ ಮಾಡ್ತಾ ಇತ್ತದು. ಕೇವಲ ಮರದ ಮೇಲೆ ಮಾತ್ರ ವಾಸ ಮಾಡ್ತಾ ಇತ್ತು ಓಮಿನಾಯ್ಡ್. ಸರ್, ಅದಕ್ಕೆ ಮರದಿಂದ ಇಳಿಲಿಕ್ಕೆ ಬಿತ್ತಿರ್ಲಿಲ್ವಾ? ಇಲ್ಲ, ಯಾಕೆಂದ್ರೆ ಅದು ಮೊದಲನೇ ಸ್ಥಿತಿಯಲ್ಲಿರುವಂತ ಓಮಿನಾಯ್ಡ್ ಎನ್ನುವಂಥ ವ್ಯಕ್ತಿ. ಅವನು ಈ ಮರ ಹತ್ತೋದಷ್ಟೇ ಗೊತ್ತು ಅವನಿಗೆ. ಮರದಿಂದ ಹೇಗೆ ಕೆಳಗಿಳಿಬೇಕೆನ್ನುವುದಕ್ಕೆ ಸುಮಾರು ಕಾಲ ಬೇಕಾಯ್ತು ಅವನಿಗೆ. ಹಾಗಾಗಿ ಮೊದಲ ಅವಧಿಯಲ್ಲಿರುವಂತ ಓಮಿನಾಡಿರುವಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದ, ಮರದ ರಂಬೆ ಕೊಂಬೆಗಳಲ್ಲಿ ಆತ ವಾಸ ಮಾಡ್ತಾ ಇದ್ದ. ಸರ್, ಮತ್ತೆ ಏನ್ ತಿಂತಾ ಇದ್ರು ಅವರು? ಆ ವ್ಯಕ್ತಿ ಬರೀ ಕೇವಲ ಮರದಲ್ಲಿ ವಾಸ ಮಾಡ್ತಾ ಇದ್ರೆ ಆತ ಏನ್ ತಿಂತಾ ಇದ್ದ? ವಿಶೇಷವಾಗಿ ಮರದ ರಂಬೆ ಕೊಂಬೆಗಳಲ್ಲಿ ಜೀವಿಸ್ತಿರುವಂತ ಓಮಿನಾಯ್ಡು ಆ ಮರದಲ್ಲಿ ಸಿಗುವಂತ ಹಣ್ಣುಗಳನ್ನ, ಆ ಮರದಲ್ಲಿ ಸಿಗುವಂತ ಬೀಜಗಳನ್ನ, ಆ ಮರದಲ್ಲಿ ಸಿಗುವಂತ ಇತರೆ ಸೊಪ್ಪುಗಳನ್ನ ತಿನ್ನುವಂತ ಪರಿಕಲ್ಪನೆ ಆಗ್ತಾ ಇತ್ತು. ಆ ವ್ಯಕ್ತಿತ್ವ ಹೊಂದಿರುವಂತ ವ್ಯಕ್ತಿ ಓಮಿನಾಯ್ಡ್. ಆದರೆ ಈತ ಮಾಂಸವನ್ನು ತಿಂತಾ ಇರಲಿಲ್ಲ. ಅಲ್ಲಿ ಸಿಗುವಂತ ಗೆಡ್ಡೆ, ಅಲ್ಲಿ ಸಿಗುವಂತ ಬೀಜ, ಅಲ್ಲಿ ಸಿಗುವಂತ ಹಣ್ಣುಗಳನ್ನು ಮಾತ್ರ ತಿನ್ನುವ ಪರಿಕಲ್ಪನೆ ಇತ್ತು ಈ ಓಮಿನಾಯ್ಡ್ ಎನ್ನುವಂತ ಮನುಷ್ಯನಿಗೆ. ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಇವನು ಹೆಂಗಿರ್ತಾನೆ? ಈತ ಓಮಿನಾಯ್ಡ್ ಎನ್ನುವಂತ ಮನುಷ್ಯ ನೋಡಿ, ಈ ಓಮಿನಾಯ್ಡ್ ಎನ್ನುವಂತ ಮನುಷ್ಯ ಏನ್ ಮಾಡ್ತಾನೆ, ಇವನು ಸ್ವಲ್ಪ ಪ್ರಮಾಣದಲ್ಲಿ ಮರದಿಂದ ಕೆಳಕ್ಕೆ ಇಳಿಯುವಂತ ಪ್ರಯತ್ನ ಪಟ್ಟ. ನೋಡಿ, ಮರದಿಂದ ಕೆಳಕ್ಕೆ ಇಳಿಲಿಕ್ಕೆ ಪ್ರಯತ್ನ ಪಟ್ಟ, ಸ್ವಲ್ಪ ಜ್ಞಾನ ಬಂತು ವಿದ್ಯಾರ್ಥಿಗಳು ಇವನಿಗೆ. ಬಟ್ ಈ ಓಮಿನಾಯ್ಡ್ ಎನ್ನುವಂಥ ವ್ಯಕ್ತಿಗೆ ಜ್ಞಾನ ಇರಲಿಲ್ಲ. ಅವನು ಮರದ ರೊಂಬೆ ಕೊಂಬೆಗಳಲ್ಲಿ ಜೋತ್ ಬಿತ್ಕೋತಾ ಇದ್ದ. ಆದರೆ ಈ ಓಮಿನಾಯ್ಡ್ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಸ್ವಲ್ಪ ಪ್ರಮಾಣದಲ್ಲಿ ಮರದಿಂದ ಕೆಳಕ್ಕೆ ಇಳಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಮರದಿಂದ ಕೆಳಕ್ಕೆ ಇಳಿದು ಈ ನೆಲಕ್ಕೆ ಹೊಂದಿಕೊಳ್ಳುವಂಥ ಪರಿಜ್ಞಾನವನ್ನು ಕಲ್ತ್ಕೋತಾನೆ. ಆ ನೆಲಕ್ಕೆ ಹೊಂದಿಕೊಳ್ಳುವುದ್ರ ಮೂಲಕ ಆತೇನು ಮಾಡ್ತಾನೆ, ಈ ಭೂಮಿಯ ಮೇಲೆ ಗುಹೆಗಳಾಗಿರ್ಬೋದು, ಬಂಡೆಗಳಾಗಿರ್ಬೋದು, ಇವುಗಳನ್ನು ತನ್ನ ವಾಸಸ್ಥಳಗಳನ್ನಾಗಿ ಆತ ಆಯ್ಕೆ ಮಾಡ್ಕೋತಾನೆ. ನೋಡಿ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಈ ಓಮಿನಾಯ್ಡ್ ಎನ್ನುವಂಥ ವ್ಯಕ್ತಿಗಳು ಗುಹೆ ಮತ್ತು ಬಂಡೆಗಳನ್ನ ತಮ್ಮ ಆಶ್ರಯ ತಾಣಗಳನ್ನಾಗಿ ಮಾಡ್ಕೋತಾರೆ. ಅವು ತಮ್ಮ ದಿನನಿತ್ಯದ ಆಹಾರ ಚಟುವಟಿಕೆಯಲ್ಲಿ ಅಲ್ಲಿ ಸಿಗುವಂತ ಗೆಡ್ಡೆ, ಗೆಣಸು, ಸೊಪ್ಪು, ಸೆದಿನ ತಿನ್ನುವುದಲ್ಲದೆ ಪ್ರಬಲವಾಗಿರುವಂತ ಜೀವಿಗಳು ತಿಂದು ಬಿಟ್ಟಂತ ಮಾಂಸದ ತುಣುಕುಗಳನ್ನು ತಿಂತಾ ಇರ್ತವೆ. ವಿಶೇಷವಾಗಿ ಇವು ಕೂಡ ಸತ್ತ ಪ್ರಾಣಿಗಳನ್ನು ತಿಂತಾ ಇರ್ತವೆ. ಹಾಗಾಗಿ ಈ ಓಮಿನಾಯ್ಡ್ ಎನ್ನುವಂಥ ವ್ಯಕ್ತಿಗಳು ಮಾಂಸಾಹಾರ ಜೊತೆಗೆ ಸಸ್ಯಾಹಾರವನ್ನು ಸಹಿತ ತಿನ್ನುವಂಥ ಪರಿಕಲ್ಪನೆ ಇತ್ತು ಎನ್ನುವಂಥ ವಿಚಾರವನ್ನು ಇಲ್ಲಿ ನಾವು ನೋಡಬೇಕಾಗ್ತದೆ. ಇಲ್ಲಿ ಓಮಿನಾಯ್ಡ್ ಅಲ್ಲಿ ಕೇವಲ ಅದು ಮರದ ರಂಬೆ ಕೊಂಬೆಗಳ ಮೇಲೆ ಮಾತ್ರ ಜೀವನ ಮಾಡಿದರೆ, ಈ ಓಮಿನಾಯ್ಡ್ ಎನ್ನುವಂಥ ಜೀವಿ ಮರದಿಂದ ಕೆಳಕ್ಕೆ ಇಳಿದು ಇಲ್ಲಿ ಸಿಗುವಂಥ ಗೆಡ್ಡೆ, ಗೆಣಸು, ಸೊಪ್ಪು, ಸೆದಿ, ಸತ್ತ ಮಾಂಸ, ಇತರೆ ಮಾಂಸವನ್ನು ತಿಂದು ಅದು ಗುಹೆಗಳಲ್ಲಿ ಮತ್ತು ಬಂಡೆಗಳಲ್ಲಿ ವಾಸ ಮಾಡುವಂತ ಪ್ರವೃತ್ತಿ ಈ ಓಮಿನಾಯ್ಡ್ ಎನ್ನುವಂತ ವ್ಯಕ್ತಿ ಮಾಡ್ತಾನೆ. ಈಗ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಓಮಿನಾಯ್ಡ್. ಸರ್, ಮತ್ತೆ ಇವನೆಲ್ಲಿದ್ದ? ಇವ ಏನ ಮರದ ಮೇಲೆ ವಾಸ ಮಾಡಿ ಸರ, ಇವ ಏನ ನೆಲಕ್ಕೆ ಬಂದ ಸರ, ಮತ್ತೆ ಇವ ಎಲ್ಲಿದ್ದ ಸರ? ಈ ಓಮಿನಾಯ್ಡ್ ಎನ್ನುವಂತ ವ್ಯಕ್ತಿಯನ್ನ ನಾವು ಆರ್ಕಾಯಿಕ್ ಮಾನವ ಎನ್ನುವಂತ ರೀತಿಯಲ್ಲಿ ಕರಿತೀವಿ. ಈ ಆರ್ಕಾಯಿಕ್ ಎನ್ನುವಂತ ಮಾನವ ಇವನಿಗಿಂತ ಸ್ವಲ್ಪ ಬುದ್ಧಿವಂತಾದ, ಇವನಿಗಿಂತ ಸ್ವಲ್ಪ ಬುದ್ಧಿವಂತಾದ. ಅಂದ್ರೆ ಕಾಲದಿಂದ ಕಾಲಕ್ಕೆ ಈ ಓಮಿನಾಯ್ಡ್, ಓಮಿನಾಯ್ಡ್, ಓಮಿನಾಯ್ಡ್ ಎನ್ನುವಂಥದ್ದು ಅಲ್ಲಿ ಪ್ರಮಾಣವಾಗಿ ತನ್ನ ಜ್ಞಾನವನ್ನ, ತನ್ನ ಬುದ್ಧಿಶಕ್ತಿಯನ್ನ, ತನ್ನ ವಿಚಾರ ಶಕ್ತಿಯನ್ನು ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು, ಅದಕ್ಕೋಸ್ಕರ ಈ ಓಮಿನಾಯ್ಡ್ ಎನ್ನುವಂಥದ್ದು ಮರದ ರಂಬೆ ಕೊಂಬೆಗಳ ಮೇಲೆ ಜೀವಿತ ಮಾಡ್ತಾ ಇತ್ತು. ಅಲ್ಲಿ ಸಿಗುವ ಹಣ್ಣು ಹಂಪಲುಗಳನ್ನು ತಿಂತಾ ಇತ್ತು.
ವಿಶೇಷವಾಗಿ ಓಮಿನಿಡ್ ಎನ್ನುವಂಥದ್ದು ಇದು ಮರದಿಂದ ಕೆಳಕ್ಕೆ ಬಂದು ಇಲ್ಲಿ ತನ್ನದೇ ಆದಂಥ ಸತ್ತ ಪ್ರಾಣಿಗಳನ್ನು ಆಯ್ಕೆ ಮಾಡಿಕೊಂಡು ಆಹಾರವನ್ನು ಸೇವಿಸುವುದರ ಮೂಲಕ ತನ್ನ ಆಶ್ರಯ ತಾಣವನ್ನಾಗಿ ಬಂಡೆ ವಿಶೇಷವಾಗಿ ಅಲ್ಲಿ ಬಂಡೆಗಳಾಗಿರ್ಬೋದು ಅಥವಾ ಗುಹೆಗಳಾಗಿರ್ಬೋದು ಅಥವಾ ಮರದ ಪೊಟರಿಗಳಾಗಿರ್ಬೋದು ಅವುಗಳನ್ನು ಇಲ್ಲಿ ಅಲಂಕರಿಸಿತು. ಅದೇ ರೀತಿ ಓಮಿನಿಡ್ಗಳಲ್ಲಿತ್ತು. ವಿಶೇಷವಾಗಿ ಈ ಓಮಿನಿನ್ ಎನ್ನುವಂಥ ಜೀವಿಯನ್ನು ಆರ್ಕಾಯಿಕ್ ಮಾನವ ಎನ್ನುವಂಥ ರೀತಿಯಲ್ಲಿ ಕರೀತಾರೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಮನುಷ್ಯರು ಏನು ಮಾಡ್ತಾರೆ, ಈ ಓಮಿನಿನ್ ಎನ್ನುವಂಥ ಮನುಷ್ಯರು ಇವರು ಬೇಟೆಯನ್ನು ಆಡಲಿಕ್ಕೆ ಹೋಗ್ತಾರೆ, ಮೀನನ್ನು ಹಿಡಿಲಿಕ್ಕೆ ಹೋಗ್ತಾರೆ. ವಿಶೇಷವಾಗಿ ಅಲ್ಲಿ ಸಿಗುವಂಥ ಮೂಳೆಗಳಾಗಿರ್ಬೋದು, ಅಲ್ಲಿ ಸಿಗುವಂಥ ಕಲ್ಲುಗಳಾಗಿರ್ಬೋದು, ಅಲ್ಲಿ ಸಿಗುವಂಥ ಇತರ ಅಸ್ಥಿ ಪಂಜರಗಳಾಗಿರ್ಬೋದು, ಅದರಿಂದ ತಮಗೆ ಬೇಕಾದ ರೀತಿಯಲ್ಲಿ ಮನೆಗಳನ್ನು ಇತರ ಒಂದು ವ್ಯವಸ್ಥೆನ ಕಟ್ಟಿಕೊಳ್ಳಲಿಕ್ಕೆ ಅವರು ಮುಂದಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ, ಈ ಓಮಿನಿನ್ ಎನ್ನುವಂಥ ವ್ಯಕ್ತಿಗಳೇನು ಮಾಡ್ತಾರೆ, ವಿಶೇಷವಾಗಿ ಅಲ್ಲಿ ಸಿಗುವಂಥ ಅಸ್ಥಿ ಪಂಜರಗಳಾಗಿರ್ಬೋದು, ಅಲ್ಲಿ ಸಿಗುವಂಥ ಕಲ್ಲುಗಳಾಗಿರ್ಬೋದು, ಅಲ್ಲಿ ಸಿಗುವಂಥ ಮೂಳೆಗಳಾಗಿರ್ಬೋದು, ಅವುಗಳನ್ನು ಬಳಕೆ ಮಾಡಿಕೊಂಡು ಒಂದು ಕಡೆ ತನ್ನದೇ ಆದಂಥ ರೀತಿಯಲ್ಲಿ ತಮ್ಮ ಆಶ್ರಯ ತಾಣಗಳನ್ನಾಗಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತವೆ ಓಮಿನಿನ್ ಎನ್ನುವಂಥ ಜೀವಿಗಳು. ವಿಶೇಷವಾಗಿ ಇವರು ಬೇಟೆಯನ್ನು ಆಡ್ತಾ ಇದ್ರು, ಮೀನನ್ನು ಹಿಡಿತಾ ಇದ್ರು, ಅಲ್ಲಿ ಪ್ರಾಣಿಯ ಮಾಂಸವನ್ನು ಸಹಿತ ತಿನ್ನುವಂಥ ಪ್ರವೃತ್ತಿಯನ್ನು ಉಳ್ಳವರುವಂಥ ವ್ಯಕ್ತಿಗಳಾಗಿದ್ರು. ಹಾಗಾಗಿ ಇವರ ಪ್ರಾಚೀನವಾಗಿರುವಂಥ ಕುರುಹುಗಳು ಅಂದರೆ ಈ ಓಮಿನಿನ್ ಎನ್ನುವಂಥ ಪ್ರಾಚೀನವಾಗಿರುವಂಥ ಕುರುಹುಗಳು ಎಲ್ಲಿ ಸಿಗ್ತಾ ಇತ್ತು? ವಿಶೇಷವಾಗಿ ಇಂಗ್ಲೆಂಡಿನ ಬಾಕ್ಸ್ ಗ್ರೋವ್ ಎನ್ನುವಂಥ ಪ್ರಾಂತ್ಯ ಆಗಿರ್ಬೋದು, ಜರ್ಮನಿಯ ಶಾನಿಮ್ ಜೈನ್ ಎನ್ನುವಂಥ ಪ್ರಾಂತ್ಯಗಳಲ್ಲಾಗಿರ್ಬೋದು ಆ ಒಂದು ಪುರಾವೆಗಳು ಸಿಕ್ಕಿರುವಂಥದ್ದನ್ನು ಸಹಿತ ನಾವು ಕಂಡುಕೋತೀವಿ. ಹಾಗಾಗಿ ಈ ಮನುಷ್ಯ ಎನ್ನುವಂಥ ವ್ಯಕ್ತಿ ತನ್ನ ಆಹಾರ ಮತ್ತು ಆಶ್ರಯ ತಾಣವನ್ನು ಹುಡುಕುವಂಥ ಸಂದರ್ಭದಲ್ಲಿ ಮೂರು ರೀತಿಯ ಮನುಷ್ಯರ ಪರಿಕಲ್ಪನೆ ನಾವು ನೋಡಬೇಕಾಗುತ್ತದೆ. ಒಂದು ಓಮಿನಾಯ್ಡ್ ಎನ್ನುವಂಥ ಜೀವಿ ಮರದ ಮೇಲೆ ಸೃಷ್ಟಿಯಾದರೆ, ಎರಡು ಓಮಿನಿಡ್ ಎನ್ನುವಂಥ ಜೀವಿ ಮರದಿಂದ ಕೆಳಕ್ಕೆ ಬಂದರೆ, ಮೂರು ಓಮಿನಿನ್ ಎನ್ನುವಂಥ ಜೀವಿ ಇದು ತನ್ನದೇ ಆದಂಥ ರೀತಿಯಲ್ಲಿ ತನ್ನ ಒಂದು ವ್ಯವಸ್ಥಿತವಾದಂಥ ಆಶ್ರಯ ತಾಣಗಳನ್ನು ನಿರ್ಮಿಸಿಕೊಂಡಂಥ ವ್ಯವಸ್ಥೆಯನ್ನು ಈ ಒಂದು ಮಾನವ ವಿಕಸನ ಕಥನದ ಒಂದು ಮೂರನೇ ಒಂದು ಅಂಶದಲ್ಲಿ ನಾವು ನೋಡ್ತೇವೆ. ಇನ್ನು ನಾಲ್ಕನೇದು, ದ್ವೀಪಾದ ಚಲನೆಯ ಪ್ರಕ್ರಿಯೆಯಿಂದ ಮನುಷ್ಯ ಬದಲಾವಣೆ ಆಗ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ದ್ವೀಪಾದ ಚಲನೆಯ ಪ್ರಕ್ರಿಯೆಯಿಂದ ಮನುಷ್ಯ ಬದಲಾಗ್ತಾನೆ. ಹಾಗಾದ್ರೆ ಸರ್, ಮನುಷ್ಯ ಮೊದಲು ಯಾವ ರೀತಿ ನಡೀತಾ ಇದ್ದ? ಮನುಷ್ಯ ತನ್ನ ನಾಲ್ಕು ಕಾಲುಗಳನ್ನು ಅಂದರೆ ನಾಲ್ಕು ಕಾಲುಗಳನ್ನ ಅಳವಡಿಸಿಕೊಂಡು ನೇರವಾದಂಥ ವಿನ್ಯಾಸಕ್ಕೆ ಬರಲಿಕ್ಕೆ ಸುಮಾರು ಕಾಲುಗಳು ಬೇಕಾಯಿತು. ಹಾಗಾಗಿ ಆತೇನು ಮಾಡ್ತಾ ಇದ್ದ, ಅಲ್ಲಿರುವಂಥ ಓಮಿನಾಯ್ಡ್, ಅಲ್ಲಿರುವಂಥ ಓಮಿನಿನ್, ಅಲ್ಲಿರುವಂಥ ಓಮಿನಿಡ್ ತನ್ನ ಎರಡೂ ಕಾಲುಗಳನ್ನು ಅಂದರೆ ಈ ಕೈಗಳನ್ನು ತನ್ನ ಕಾಲುಗಳ ಸ್ಥಿತಿಯಲ್ಲಿ ಬಾಗಿ ತನ್ನ ಇಡೀ ದೇಹವನ್ನೇ ಬಾಗುವಂತೆ ಮಾಡಿಕೊಳ್ಳುವುದರ ಮೂಲಕ ಆತ ನಡೀತಾ ಇರ್ತಾನೆ. ಕಾಲಕ್ಕೆ ತಕ್ಕಂತೆ ಆ ಮನುಷ್ಯ ಏನು ಮಾಡ್ತಾನೆ, ತನ್ನ ಬೌದ್ಧಿಕವಾದಂಥ ವಿಚಾರಗಳಿಂದ ಈ ಬಾಗಿರುವಂಥ ಕೈ ಮತ್ತು ಕಾಲುಗಳನ್ನು ನೇರವಾಗಿ ಸ್ವಲ್ಪ ಪ್ರಮಾಣ ಬರ್ತಾನೆ, ಮತ್ತೆ ಸ್ವಲ್ಪ ಪ್ರಮಾಣ ಬರ್ತಾನೆ, ಮತ್ತೆ ಸ್ವಲ್ಪ ಪ್ರಮಾಣ ಬರ್ತಾನೆ. ನೇರವಾದ ಅಂಗವಿನ್ಯಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಲ್ಕು ಕಾಲುಗಳನ್ನು ಬಳಕೆ ಮಾಡಿಕೊಂಡು ನಡೆಯುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸಿ ಆತೇನು ಮಾಡ್ತಾನೆ, ತನ್ನ ಎರಡು ಕಾಲುಗಳನ್ನು ಮಾತ್ರ ಇಲ್ಲಿ ಬಳಸಿಕೊಳ್ಳಲಿಕ್ಕೆ ಪ್ರಯತ್ನ ಬಿಡ್ತಾನೆ. ಅಂದರೆ ಬೌದ್ಧಿಕವಾಗಿ ಸ್ವಲ್ಪ ಬದಲಾವಣೆ ಆಗ್ತಾನೆ ಅವನು. ನೋಡಿ, ದ್ವೀಪಾದ ಚಲನೆ ಅಂದರೆ ಬೌದ್ಧಿಕವಾದಂಥ ರೀತಿಯಲ್ಲಿ ಬದಲಾವಣೆ ಆಗುವಂಥ ಪ್ರಕ್ರಿಯೆ ನಡೀತದೆ. ಅಂದರೆ ದ್ವೀಪಾದ ಚಲನೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆಯುವಂಥ ಪ್ರಕ್ರಿಯೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆಯುವಂಥ ಪ್ರಕ್ರಿಯೆ ಅಥವಾ ಓಡುವ ಪ್ರಕ್ರಿಯೆಯನ್ನು ನಾವು ದ್ವೀಪಾದ ಚಲನೆ ಅಂತೇಳಿದ್ವಿ. ನೋಡಿ, ಮನುಷ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆಯುವಂಥ ಪ್ರಕ್ರಿಯೆಯನ್ನ ಓಡುವಂಥ ಪ್ರಕ್ರಿಯೆಯನ್ನ ದ್ವೀಪಾದ ಚಲನೆ ಎನ್ನುವಂಥ ರೀತಿಯಲ್ಲಿ ಕರಲಿಕ್ಕೆ ಆರಂಭಿಸಿದರು. ಆನಂತರ ಉಪಕರಣಗಳ ಬಳಕೆ. ಈ ಒಂದು ದ್ವೀಪಾದ ಚಲನೆ ಮೂಲಕ ಮನುಷ್ಯನವಂಥ ವ್ಯಕ್ತಿ ಬದಲಾದ. ಒಂದು ಕಡೆ ವಾಯುಗುಣದಿಂದ ಬದಲಾಗ್ತಾನೆ, ಮಿದುಳಿನ ಗಾತ್ರದಿಂದ ಬದಲಾಗ್ತಾನೆ, ಆಹಾರ ಆಶ್ರಯ ತಾಣದಿಂದ ಬದಲಾಗ್ತಾನೆ, ವಿಶೇಷವಾಗಿ ದ್ವೀಪಾದ ಚಲನೆಯಿಂದ ಬದಲಾಗ್ತಾನೆ. ಈಗ ಉಪಕರಣಗಳ ಬಳಕೆಯಿಂದ ಸಹಿತ ಬದಲಾಗುವಂಥ ಪ್ರವೃತ್ತಿಯನ್ನು ನೋಡುವುದಾದರೆ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಉಪಕರಣಗಳ ತಯಾರಿಕೆಯಲ್ಲಿ ಇಲ್ಲಿ ವಾನಹಾರುಗಳು ಎನ್ನುವಂಥ ಜೀವಿಗಳು ತಮಗೆ ಬೇಕಾದಂಥ ಬೀಜ ಮತ್ತು ಗೆಡ್ಡೆಗಳನ್ನು ಒಡಿಲಿಕ್ಕೆ ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ರು. ನೋಡಿ, ಕಲ್ಲುಗಳನ್ನು ಉಪಯೋಗಿಸುವಂಥ ಪ್ರವೃತ್ತಿ ಇತ್ತು.
ವಿಶೇಷವಾಗಿ ಮನುಷ್ಯನ ಹತ್ತಿರದ ಸಂಬಂಧಿಗಳಾಗಿ ನಾವು ಯಾವ ರೀತಿ ಚಿಂಪಾಂಜಿ ಮತ್ತು ಗೋರಿಲ್ಲ ಎನ್ನುವಂಥ ಜೀವಿಗಳನ್ನು ಕಂಡುಕೊಳ್ತಾವಲ್ಲ, ಆ ಚಿಂಪಾಂಜಿ ಮತ್ತು ಗೋರಿಲ್ಲಗಳ ನಡುವೆ ಈ ವಾಹನಗಳು ತಮ್ಮ ದಿನನಿತ್ಯದ ಆಹಾರಕ್ಕಾಗಿ ಅಲ್ಲಿ ವಿಶೇಷವಾಗಿ ಹಣ್ಣುಗಳನ್ನಾಗಿರ್ಬೋದು, ಬೀಜಗಳನ್ನಾಗಿರ್ಬೋದು, ಗೆಡ್ಡೆಗಳನ್ನಾಗಿರ್ಬೋದು, ಇವುಗಳನ್ನು ತಿನ್ನುವಂಥ ಪ್ರವೃತ್ತಿ ಇತ್ತು. ಇವುಗಳನ್ನು ಒಡಿಲಿಕ್ಕೆ ಅವು ವಿಶೇಷವಾಗಿ ಏನ ಮಾಡ್ತಾ ಇದ್ವು, ಕಲ್ಲುಗಳನ್ನು ಬಳಕೆ ಮಾಡಿಕೊಂಡು ತಮ್ಮದೇ ಆದಂಥ ರೀತಿಯಲ್ಲಿ ಅವು ಆಯುಧಗಳನ್ನು ಸೃಷ್ಟಿ ಮಾಡಿಕೊಂಡಿದ್ವು. ಆದರೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದಂಥ ಮನುಷ್ಯ ಜೀವಿ ಏನು ಮಾಡ್ತಾನೆ ನೋಡಿ, ತನಗೆ ಬೇಕಾದಂಥ ರೀತಿಯಲ್ಲಿ ತನ್ನ ಬುದ್ಧಿಶಕ್ತಿಯನ್ನು ಅಳವಡಿಸಿಕೊಂಡು ತನ್ನ ಬೌದ್ಧಿಕವಾಗಿರುವಂಥ ವಿಚಾರವನ್ನು ತಿಳ್ಕೊಂಡಂಥ ಮನುಷ್ಯ ಅಲ್ಲಿ ಸಿಗುವಂಥ ಮೂಳೆಗಳನ್ನು ಬಳಸಿಕೊಂಡು, ಅಲ್ಲಿ ಸಿಗುವಂಥ ಅಸ್ಥಿಪಂಜರವನ್ನು ಬಳಸಿಕೊಂಡು, ಅಲ್ಲಿ ಸಿಗುವಂಥ ಕಲ್ಲುಗಳನ್ನು ಬಳಸಿಕೊಂಡು ತನಗೆ ಬೇಕಾದಂಥ ರೀತಿಯಲ್ಲಿ ನುಣಪಾದಂಥ ರೀತಿಯಲ್ಲಿ ಆಯುಧಗಳನ್ನು ತಯಾರಿಸಿಕೊಂಡು ಒಂದು ಕಡೆ ಬೇಟೆಯನ್ನು ಆಡಲಿಕ್ಕೆ, ಮತ್ತೊಂದು ಕಡೆ ವಿಶೇಷವಾಗಿ ತನ್ನದೇ ಆದಂಥ ರೀತಿಯಲ್ಲಿ ಮಾಂಸವನ್ನು ಅಲ್ಲಿ ಕತ್ತರಿಸಲಿಕ್ಕೆ ಅಥವಾ ತನ್ನ ದಿನನಿತ್ಯದ ಚಟುವಟಿಕೆಗೆ ಬೇಕಾಗಿರುವಂಥ ಅಂಶವನ್ನು ಪೂರೈಸಿಕೊಳ್ಳಲಿಕ್ಕೆ ಮನುಷ್ಯನವಂಥ ಜೀವಿ ಉಪಕರಣವನ್ನು ಬಳಕೆ ಮಾಡ್ಕೋತಾನೆ. ನೋಡಿ, ತನಗೆ ದಿನನಿತ್ಯಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಉಪಕರಣಗಳನ್ನು ಬಳಕೆ ಮಾಡ್ಕೋತಾನೆ, ಆ ರೀತಿಯ ಬುದ್ಧಿಶಕ್ತಿಯನ್ನು ಅಳವಡಿಸ್ಕೋತಾನೆ. ಅದಕ್ಕೆ ಮೂಲ ಕಾರಣ ಆತನ ಪ್ರಮುಖವಾಗಿರುವಂಥ ಅಂಶ ಅಂತ ಹೇಳ್ಕೋಬಹುದು. ಹಾಗೆ ಭಾಷೆ ಎನ್ನುವಂಥದ್ದು ಯಾವ ರೀತಿ ಪರಿವರ್ತನೆ ಆಯಿತು ನಾವು ನೋಡ್ಕೊಂಡ್ವಿ. ವಾಯುಗುಣದ ಮೂಲಕ ಮನುಷ್ಯ ಬದಲಾವಣೆ ಆಗ್ತಾನೆ, ಮೆದುಳಿನ ಗಾತ್ರದಿಂದ ಮನುಷ್ಯ ಬದಲಾವಣೆ ಆಗ್ತಾನೆ, ಆಹಾರ ಮತ್ತು ಆಶ್ರಯ ತಾಣದಿಂದ ಮನುಷ್ಯ ಬದಲಾವಣೆ ಆಗ್ತಾನೆ, ದ್ವೀಪಾದ ಚಲನೆಯ ಪ್ರಕ್ರಿಯೆಯಿಂದ ಮನುಷ್ಯ ಬದಲಾವಣೆ ಆಗ್ತಾನೆ, ವಿಶೇಷವಾಗಿ ಉಪಕರಣಗಳ ಬಳಕೆಯಿಂದ ಮನುಷ್ಯ ಬದಲಾವಣೆ ಆಗ್ತಾನೆ. ಈ ಎಲ್ಲ ಅಂಶಗಳ ನಡುವೆ ಆ ಮನುಷ್ಯ ಯಾವ ರೀತಿ ಮಾತಾಡ್ತಾ ಇದ್ದ, ನಾವು 21ನೇ ಶತಮಾನದಲ್ಲಿರುವಂಥ ಮನುಷ್ಯ ಜೀವಿಗಳಾದಂಥ ನಾವು ನೇರವಾಗಿ ಮಾತನಾಡುವಂಥದ್ದು, ಸ್ಪಷ್ಟತೆಯಿಂದ ಮಾತನಾಡುವಂಥದ್ದು, ಎಲ್ಲ ಕ್ರಿಯೆಗಳನ್ನು ಅಳವಡಿಸಿಕೊಂಡಿದ್ದೇವೆ. ಆದರೆ ಭೂಮಿ ರಚನೆಯಾದಂಥ ಸಂದರ್ಭದಲ್ಲಿ ಓಮಿನಾಯ್ಡ್ಗಳಾಗಿರ್ಬೋದು, ಓಮಿನೀಡ್ಗಳಾಗಿರ್ಬೋದು, ಓಮಿನೀನ್ಗಳಾಗಿರ್ಬೋದು, ಅಸ್ಟ್ರೋಲೋಪಿಥಿಕ್ಸ್ ಎನ್ನುವಂಥ ಮನುಷ್ಯ ಆಗಿರ್ಬೋದು, ಅಬಿಲೀಸ್ ಎನ್ನುವಂಥ ಮನುಷ್ಯ ಆಗಿರ್ಬೋದು, ನಿಯಾಂಡಾಸ್ ಎನ್ನುವಂಥ ಮನುಷ್ಯನಾಗಿರ್ಬೋದು, ಈ ಜೀವಿಗಳು ಅಂದರೆ ಮನುಷ್ಯನ ಆಕೃತಿ ಹೋಲುವಂಥ ಪ್ರಭೇದಗಳು ಯಾವ ರೀತಿಯ ಭಾಷೆಯನ್ನು ಮಾತನಾಡ್ತಾ ಇತ್ತು, ವಿಶೇಷವಾಗಿ ಅಲ್ಲಿ ತಮ್ಮದೇ ಆದಂಥ ವೈಶಿಷ್ಟ್ಯತೆಯಿಂದ ಕೂಡಿರುವಂಥ ಭಾಷೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಉದಾಹರಣೆ ಹೇಳಬೇಕಾದ್ರೆ ಒಂದು ಕಾಡಿನಲ್ಲಿ ಮುಗ್ಧವಾಗಿರುವಂಥ ಮೂಕರ ಜೀವನ ಮಾಡ್ತಿದ್ರು, ಅರ್ಥ ಮಾಡ್ಕೊಳ್ಳಿ, ಒಂದು ಬೃಹತ್ತಾದಂಥ ಕಾಡಿನಲ್ಲಿ ಮೂಕರು ತಮ್ಮದೇ ಆದಂಥ ಜೀವನ ಮಾಡ್ತಾ ಇದ್ರು. ಆ ಜೀವನ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಕಾಲ ಮಳೆ ಬಾರದೆ ಇದ್ದಂಥ ಸಂದರ್ಭದಲ್ಲಿ ಆ ತಕ್ಷಣ ಬೃಹತ್ತಾಕಾರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಸಲಾರಂಭಿಸಿತು. ಆ ಮಳೆ ಸುರಿದ ಸವಿನೆನಪಿಗಾಗಿ, ಆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಆ ಮೂಕರು ಯಾವ ರೀತಿ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿ ತಮ್ಮದೇ ಆದಂಥ ಒಂದು ಭಾಷೆಯ ಪರಿಕಲ್ಪನೆಯನ್ನು ಅಳವಡಿಸ್ಕೋತಾರೆ ಅಂದರೆ, ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಚೀರಾಟ ಆಡುವಂಥದ್ದು, ಕೇಕೆ ಹಾಕುವಂಥದ್ದು, ಯಾಕೆಂದರೆ ಪರಸ್ಪರವಾಗಿರುವಂಥ ಮಾತಿನ ಪ್ರಕ್ರಿಯೆ ಇರುವುದಿಲ್ಲ ಅವರಿಗೆ, ತಮ್ಮದೇ ಆದಂಥ ರೀತಿಯಲ್ಲಿ ವೈಭವನ ಅನುಸರಿಸುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಅದೇ ಮನುಷ್ಯ ಎನ್ನುವಂಥ ವ್ಯಕ್ತಿ ಆ ಭೂಮಿ ಉದಯವಾದಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ಕ್ಷೇತ್ರದಲ್ಲಿ ಯಾವ ರೀತಿ ಪರಿಕಲ್ಪನೆ ಮಾಡ್ಕೊಳ್ತಾ ಇದ್ದ ಅಂದರೆ, ಭಾಷೆಯನ್ನು ಕೆಲವೊಂದು ಸನ್ನೆಗಳ ಮೂಲಕ, ಆವ ಭಾವಗಳ ಮೂಲಕ ತಮ್ಮದೇ ಆದಂಥ ರೀತಿಯಲ್ಲಿ ಆ ಮನುಷ್ಯ ಕಾಲಕ್ರಮೇಣ ಕಳೆದಂತೆ ಅಲ್ಲಿ ಮೊದಲು ತಾರ್ಕಿಕವಾಗಿರುವಂಥ ಆಲೋಚನಾತ್ಮಕವಾದಂಥ ಲೌಕಿಕವಾದಂಥ ಒಂದು ಶಬ್ದ ಒಂದು ಉಚ್ಚಾರಣೆ ಈ ರೀತಿ ಆತ ಮಾಡ್ತಾ ಒಂದು ಭೌತಿಕವಾದಂಥ ಪರಿಕಲ್ಪನೆಯ ಒಂದು ವ್ಯವಸ್ಥೆ ಬರುತ್ತದೆ, ಆ ವ್ಯವಸ್ಥೆ ಭಾಷೆಯಾಗಿ ನಿರ್ಮಾಣವಾಯಿತು. ನೋಡಿ, ಆರಂಭಿಕ ವ್ಯವಸ್ಥೆಯಲ್ಲಿ ತನ್ನ ಹಾವಭಾವಗಳ ಮೂಲಕ ಭಾಷೆಯನ್ನು ಪರಿಪಾಲನೆ ಮಾಡ್ತಾನೆ, ಕೆಲವೊಂದು ಸನ್ನೆಗಳ ಮೂಲಕ ಭಾಷೆಯನ್ನು ಪರಿಪಾಲನೆ ಮಾಡ್ತಾನೆ. ಈ ಸನ್ನೆಗಳು, ಈ ಹಾವಭಾವಗಳು ಪ್ರಮುಖವಾಗಿ ಒಂದು ಭಾಷೆಯ ರೀತಿಯಲ್ಲಿ, ಉಚ್ಚಾರಣೆ ರೀತಿಯಲ್ಲಿ, ಶಬ್ದಗಳ ರೀತಿಯಲ್ಲಿ ಅದು ಬರ್ತಾ ಆಡ್ತಾ ಒಂದು ಭಾಷೆಯ ಪರಿಕಲ್ಪನೆಯಾಗಿ ಸೃಷ್ಟಿಯಾಗುತ್ತದೆ. ಇದರ ಮೂಲಕವೂ ಸಹಿತ ಮನುಷ್ಯ ಎನ್ನುವಂಥ ವ್ಯಕ್ತಿ ಈ ಒಂದು ವ್ಯವಸ್ಥಿತವಾದಂಥ ಒಬ್ಬ ಮನುಷ್ಯ ಅಥವಾ ಮಾನವ ಆಗಲಿಕ್ಕೆ ಕಾರಣವಾಯಿತು. ಇನ್ನು ವಿಶೇಷವಾಗಿ ಪಶುಪಾಲನೆ ಮತ್ತು ಕೃಷಿ ಇಷ್ಟೆಲ್ಲ ಅಂಶಗಳನ್ನು ಪಡ್ಕೊಂಡಂಥ ಮನುಷ್ಯ ಹಂತ ಹಂತವಾಗಿ ಜ್ಞಾನವನ್ನು ಪಡ್ಕೊಂಡು ಆತ ಪಶುಪಾಲನೆ ಹೊಂದಲಿಕ್ಕೆ
ಮೂಲಭೂತ ಆದಂತ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡ. ವಿದ್ಯಾರ್ಥಿಗಳೇ, ಈ ಮನುಷ್ಯ ಏನು ಮಾಡ್ತಾನೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ 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 ಮನುಷ್ಯ ಒಂದು ಕಡೆ ನೆಲೆಯೂರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ನೆಲೆಯೂರಿದಂತ ಸಂದರ್ಭದಲ್ಲಿ ಆತ ತನ್ನದೇ ಆದಂತ ರೀತಿಯಲ್ಲಿ ಪಶುಪಾಲನೆ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಆ ಪಶುಪಾಲನೆ ಮಾಡುವಂತ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನೆ, ವಿಶೇಷವಾಗಿ ನಾಯಿಯನ್ನ ತನ್ನ ಮೊದಲ ಒಂದು ಪಳಗಿಸಲ್ಪಟ್ಟಂತ ಜೀವಿಯನ್ನಾಗಿ ಆತ ತನ್ನ ವೃತ್ತಿಯನ್ನು ಅನುಸರಿಸ್ತಾನೆ. ವಿಶೇಷವಾಗಿ ನಾಯಿ ಯಾಕೆ ಆತನ ಮೊದಲ ಪಳಗಿಸಿದಂತ ಜೀವಿ ಆಗ್ತಾ ಇತ್ತು ಅಂದ್ರೆ, ಆ ಮನುಷ್ಯ ಎಲ್ಲೇ ಹೋದ್ರೂ ಕೂಡ ಆ ನಾಯಿ ಆ ಮಾನವನಿಂದ ಹೋಗ್ತಾ ಇತ್ತು. ಆ ಮಾನವ ಬಿಟ್ಟಂತ ಅಥವಾ ಆತ ಹಾಕಿದಂತ ಆಹಾರವಾಗಿರುವಂತ ಮಾಂಸದ ತುಣುಕುಗಳಾಗಿರ್ಬೋದು, ತುಂಡುಗಳಾಗಿರ್ಬೋದು, ಅವುಗಳನ್ನು ಸೇವನೆ ಮಾಡ್ತಾ 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 ನಾಯಿ ಕೂಡ ಮನುಷ್ಯಲ್ಲಿ ಹೋಗ್ತಾ ಇತ್ತು, ಅದು ಕೂಡ ಅಲ್ಲಿ ಪಯಣವನ್ನು ಮಾಡ್ತಾ ಇತ್ತು. ಹೀಗೆ ಮನುಷ್ಯ ಅನ್ನುವಂತ ಪರಿಕಲ್ಪನೆ ವ್ಯಕ್ತಿ ಕಾಲಕ್ರಮೇಣ ಅವನ ಭೌತಿಕವಾದಂತ ಜ್ಞಾನದ ಮೂಲಕ ನಾಯಿಯ ಜೊತೆಗೆ ಅಲ್ಲಿ ಹಸುಗಳನ್ನು ಸಾಕಲಿಕ್ಕೆ ಪ್ರಯತ್ನ ಪಟ್ಟ, ಬೆಕ್ಕುಗಳನ್ನು ಸಾಕಲಿಕ್ಕೆ ಪ್ರಯತ್ನ ಪಟ್ಟ, ಮೇಕೆಗಳನ್ನು ಸಾಕಲಿಕ್ಕೆ ಪ್ರಯತ್ನ ಪಟ್ಟ. ಇನ್ನೂ ಕಾಲ ನಂತರ ಆ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಭೌತಿಕವಾದಂತ ವಿಷಯವನ್ನು ಇಟ್ಕೊಂಡು ಆ ಪ್ರಾಣಿಗಳ ಜೊತೆಗೆ ಆತ ಕುದುರೆಗಳನ್ನು ಸಾಕಲಿಕ್ಕೆ ಪ್ರಯತ್ನ ಪಡ್ತಾನೆ, ಒಂಟೆಗಳನ್ನು ಸಾಕಲಿಕ್ಕೆ ಪ್ರಯತ್ನ ಪಡ್ತಾನೆ. ವಿಶೇಷವಾಗಿ ಹೀಗೆ ಮುಂದುವರಿತಾ ಆ ಮನುಷ್ಯ ಒಂಟೆ ಮತ್ತು ಕುದುರೆಗಳನ್ನ ಬಳಕೆ ಮಾಡಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತನ್ನದೇ ಆದಂತ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿಕೊಳ್ಳಲಿಕ್ಕೆ ಮುಂದಾಗ್ತಾನೆ. ಹೀಗೆ ವ್ಯವಸ್ಥೆ ನಿರ್ಮಿಸಿಕೊಂಡಂತ ಮನುಷ್ಯ ಆ ಪಶುಪಾಲನೆ ಜೊತೆಗೆ ಕೃಷಿಯನ್ನು ಸಹಿತ ಅಲ್ಲಿ ನಿರ್ಮಿಸಲಿಕ್ಕೆ ಪ್ರಯತ್ನ ಪಟ್ಟ. ಅಂದ್ರೆ ಆ ಕೃಷಿಯ ಕ್ಷೇತ್ರದಲ್ಲಿ ಬದಲಾವಣೆಯ ಪ್ರಕ್ರಿಯೆಯನ್ನು ಆರಂಭಿಸ್ತಾನೆ. ವಿಶೇಷವಾಗಿ ಕೃಷಿಯಲ್ಲಿ ಆತ ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಥವಾ ಇತರೆ ಒಂದು ದ್ವಿದಳ ಧಾನ್ಯಗಳನ್ನ ಒಂದು ಬೆಳೆಯುವಂತ ಪರಿಕಲ್ಪನೆಯ ಜ್ಞಾನವನ್ನು ಪಡ್ಕೋತಾನೆ. ಇಲ್ಲಿ ಮನುಷ್ಯ ಅನ್ನುವಂತ ಜೀವಿ ಈ ಅಂಶದ ಮೂಲಕ ಮನುಷ್ಯ ಮಾನವನಾಗಲಿಕ್ಕೆ ಕಾರಣವಾಯಿತು. ಇನ್ನು ವಿಶೇಷವಾಗಿ ಕಲೆಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯ ಒಂದು ವ್ಯವಸ್ಥಿತವಾದಂತ ಅಂಶವನ್ನು ನೋಡ್ತೀವಿ. ಆರಂಭಿಕ ಅವಧಿಯಲ್ಲಿ ಮನುಷ್ಯ ಅನ್ನುವಂಥ ಜೀವಿಗಳು ತನ್ನದೇ ಆದಂತ ಕಲೆಯನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿ ಮೂರ್ತಿ ಕೆತ್ತನೆಗಳಾಗಿರ್ಬೋದು ಅಥವಾ ಇತರ ಶಿಲ್ಪ ಕೆತ್ತನೆಗಳಾಗಿರ್ಬೋದು, ಅಲ್ಲಿ ಸಿಗುವಂತ ಪ್ರಾಣಿಯ ಚಿತ್ರಗಳಾಗಿರ್ಬೋದು ಅಥವಾ ಅವರು ವಾಸ ಮಾಡುತ್ತಿರುವಂತ ಗುಹೆ ಅಥವಾ ಒಂದು ಬಂಡೆಗಳಲ್ಲಿ ತಮ್ಮ ನೈಜತೆಯ ಜೀವನಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಕೆತ್ತನೆ ಮಾಡುವಂತ ವ್ಯವಸ್ಥೆಯ ಪರಿಕಲ್ಪನೆಯನ್ನ ಈ ಮಾನವರು ಸಹಿತ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂತ ಉಲ್ಲೇಖನವನ್ನು ನಾವು ನೋಡಬೇಕಾಗುತ್ತದೆ, ವಿಶೇಷವಾಗಿ ಈ ಒಂದು ಅಧ್ಯಯನದಲ್ಲಿ. ಇನ್ನು ಕೊನೆಯದಾಗಿ ಈ ಮನುಷ್ಯನವಂತ ಜೀವಿಗಳ ನಿಖರವಾದಂತ ಮಾಹಿತಿ ಬಗ್ಗೆ. ಈ ಮನುಷ್ಯನವಂತ ಜೀವಿ ಮೊದಲು ಆಫ್ರಿಕಾ ಎನ್ನುವಂತ ಸ್ಥಳದಲ್ಲಿ ತನ್ನದೇ ಆದಂತ ನೈಜ ವ್ಯವಸ್ಥೆಯನ್ನು ಕಂಡುಕೊಳ್ತಾನೆ. ಹಾಗಾಗಿ ಮಾನವರ ಉಗಮಕ್ಕೆ ಸಂಬಂಧಪಟ್ಟಂತೆ ಎರಡು ಸಿದ್ಧಾಂತಗಳನ್ನು ನಾವು ನೋಡಬೇಕಾದ್ರೆ, ಒಂದು ಸ್ಥಳಾಂತರ ಸಿದ್ಧಾಂತ ಎನ್ನುವಂಥದ್ದು ಆಫ್ರಿಕಾ ಎನ್ನುವಂತ ಖಂಡದಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತ ವಾತಾವರಣ ಎನ್ನುವಂಥದ್ದಲ್ಲಿ ಸೃಷ್ಟಿಯಾಗಿತ್ತು. ಹಾಗಾಗಿ ಆ ಮನುಷ್ಯ ಪ್ರಭೇದ ಎನ್ನುವಂಥದ್ದು ಅಲ್ಲೇ ಸೃಷ್ಟಿಯಾಗಿದೆ. ಇನ್ನು ಪ್ರಾದೇಶಿಕ ಮುಂದುವರೆದ ಸಿದ್ಧಾಂತ ಎನ್ನುವುದು ಕಾಲಾನಂತರ ತನ್ನದೇ ಆದಂತ ರೀತಿಯಲ್ಲಿ ಒಂದು ಮನುಷ್ಯನಿಗೆ ಬೇಕಾದಂತ ವಾತಾವರಣ ಎನ್ನುವಂಥದ್ದು ಸೃಷ್ಟಿಯಾದಂತ ಸಂದರ್ಭದಲ್ಲಿ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಕೂಡ ಯುರೋಪ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಇಂಥ ಖಂಡಗಳಲ್ಲಿ ತಮ್ಮ ಜೀವನ ನಡೆಸಿರುವಂತ ಸಂಗತಿಯನ್ನು ಸಹಿತ ನಾವು ಮನುಷ್ಯನಂಥ ಜೀವಿಗಳು ಮೊದಲ ಉಗಮ ಸ್ಥಾನಗಳಾಗಿ ವಿಶೇಷವಾಗಿ ಸ್ಥಳಾಂತರ ಸಿದ್ಧಾಂತದ ಮೂಲಕ ಮತ್ತು ಪ್ರಾದೇಶಿಕ ಸಿದ್ಧಾಂತದ ಮೂಲಕ ಸಂಕ್ಷಿಪ್ತವಾದಂತ ಮನುಷ್ಯನ ಪರಿಕಲ್ಪನೆಯನ್ನು ತಿಳಿಯಲಿಕ್ಕೆ ಸಾಧ್ಯವಾಯಿತು. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಯನದಿಂದ ನಾವು ಏನನ್ನು ತಿಳ್ಕೊಂಡಿವಿ ಅಂದ್ರೆ, ವಿಶೇಷವಾಗಿ ಭೂಮಿಯ ಪರಿಕಲ್ಪನೆಯಾಗಿರ್ಬೋದು, ಮನುಷ್ಯನ ಪರಿಕಲ್ಪನೆಯಾಗಿರ್ಬೋದು, ಈ ಜಗತ್ತು ಎನ್ನುವಂಥದ್ದು ಯಾವ ರೀತಿ ಸೃಷ್ಟಿಯಾಯಿತು, ಈ ಮನುಷ್ಯ ಎನ್ನುವಂಥ ವ್ಯಕ್ತಿ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಯಾವ ರೀತಿ ಸಾಕ್ತಾನೆ ಅಂದ್ರೆ, ಅಜ್ಞಾನದಿಂದ ಜ್ಞಾನವನ್ನು ಯಾವ ರೀತಿ ಪಡ್ಕೋತಾನೆ, ಮಂಗನಿಂದ ಮನುಷ್ಯ ಯಾವ ರೀತಿ ಆಗ್ತಾನೆ, ಈ ಭೂಮಿ ಎನ್ನುವಂಥದ್ದು ಯಾವ ರೀತಿ ಸೃಷ್ಟಿಯಾಗುತ್ತೆ ಎನ್ನುವಂಥದ್ದನ್ನು ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಈ ಒಂದು ಅಧ್ಯಾಯದಲ್ಲಿ ಕಾಣಬಹುದು. ವಿಶೇಷವಾಗಿ ಈ 10 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆ ಬರ್ತದೆ, ಮಾನವ ವಿಕಸನಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿಸ್ತರಣೆ ಮಾಡಿ ಅಂತ ಹೇಳಿದಾಗ ಈ ಎಲ್ಲಾ ಅಂಶಗಳನ್ನು ಬರೆಯಬೇಕಾಗುತ್ತದೆ. ಅದರ ಜೊತೆಗೆ ದ್ವೀಪಾದ ಚಲನೆ ಎಂದರೇನು ಒಂದು ಅಂಕದ ಪ್ರಶ್ನೆ ಬರ್ತದೆ ವಿಶೇಷವಾಗಿ. ಹಾಗೆ ಮಿದುಳಿನ ಗಾತ್ರ, ಅದು ಕೂಡ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರ್ತದೆ. ಮಾನವನ ಉಗಮಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆಗಳಲ್ಲಿ ಈ ಒಂದು ಪ್ರಶ್ನೆ ಬರ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನೀವು ಅಭ್ಯಾಸ ಮಾಡಿದ್ದಾದ್ರೆ ಉತ್ತಮವಾದಂತ ಫಲಿತಾಂಶವನ್ನು, ಉತ್ತಮವಾದಂತ ಒಂದು ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ವಿಚಾರವನ್ನು ನಿಮ್ಮ ಹತ್ರ ಹೇಳಿ ನನ್ನ ಈ ಒಂದು ಅಧ್ಯಾಯವನ್ನು ಮುಗಿಸ್ತೇನೆ. ಜೈ ಹಿಂದ್.